ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೀರ್ತಿ ವ್ಲಾಗ್ಸ್. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ವೀಕ್ ಆಫ್ ಇತ್ತು ನಮಗೆ, ಸೊ ಹಾಗೆ ಒಂದು ಶಾರ್ಟ್ ರೈಡ್ ಹೋಗೋಣ ಅಂತಂದ್ಬಿಟ್ಟು ಸಿರ್ಸಿಯಿಂದ ಹತ್ತಿರದಲ್ಲಿ ಒಂದು 60 ಕಿಲೋಮೀಟರ್ಸಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಎಂಟ್ರೆನ್ಸು, ಟಿಬೆಟನ್ ಕ್ಯಾಂಪ್ ಅಂತ ಅಂದ್ಬಿಟ್ಟು ಮುಂಡ್ಗೋಡಲ್ಲಿರೋದು. ಸೊ ಅಲ್ಲಿಗೆ ಬಂದಿದ್ವಿ, ಏನೇನಿದೆ, ಹೇಗಿದೆ ಪ್ಲೇಸು ಅಂತೆಲ್ಲ ತೋರಿಸ್ತೀನಿ, ಬನ್ನಿ. ಸೊ ಗೇಟ್ ಎಂಟ್ರ್ ಆಗಿ ಬರ್ತಿದ್ದಂಗೆ ಈ ಕಡೆ ಒಂದು ಸ್ಟ್ಯಾಚ್ಯೂ ಥರ ಇದೆ, ಮತ್ತು ಅದು ಮೇಯ್ನ್ ಟೆಂಪಲ್ ಅಲ್ಲಿರೋದು. ಈಗ ಸದ್ಯಕ್ಕೆ ಓಪನ್ ಆಗಿಲ್ಲ, ಪ್ರೇಯರ್ಗೆಲ್ಲ ಓಪನ್ ಆದಮೇಲೆ ಒಳಗೆ ಹೋಗ್ತೀನಿ. ಈ ಕಡೆ ಒಂದು ಈ ಥರ ಸ್ಟ್ರಕ್ಚರ್ ಸ್ಟ್ಯಾಚ್ಯೂ ಏನಾದರೂ ಅನ್ಬೋದು, ಮತ್ತು ಆ ಕಡೆ ಒಂದು ಮಂಟಪ ಥರ ಇದೆ, ಮತ್ತು ಎಂಟ್ರೆನ್ಸಲ್ಲೇ ಈ ಕಡೆ ಫುಲ್ಲು ಗಿಡಗಳಾಕಿ ಮಧ್ಯದಲ್ಲಿ ಗಾಂಧಿ ತಾತ ಸ್ಟ್ಯಾಚ್ಯೂ, ಅದು ಎರಡು ಟಿಬೆಟನ್ಸ್ದು ಫ್ಲ್ಯಾಗ್ ನೋಡಿ. ಇದು ಮೇಯ್ನ್ ಟೆಂಪಲ್ ಇರೋದು, ಮತ್ತು ಇಲ್ಲಿ ಸೈಡಲ್ಲೇ ನೋಡ್ಬೋದು ನೀವು ಟಿಬೆಟನ್ ಕ್ಯಾಂಪ್ ಯಾಕೆ ಅಂತ ಕರೀತಾರೆ ಅಂತಂದರೆ, ಸೊ ಟಿಬೆಟಿಂದ ಯಾರೋ ರೆಫ್ಯೂಜೀಸ್ ಇದ್ರು ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದರಿಂದ ಇದಕ್ಕೆ ಟಿಬೆಟನ್ ಕ್ಯಾಂಪ್ ಅಂತ ಹೆಸರು ಬಂದಿದೆ. ಸೊ ಇಲ್ಲೇ ಎಲ್ಲ ಉಳ್ಕೊಳ್ಳೋದು, ಸ್ಟೇ ಎಲ್ಲ ಮಾಡೋದು, ಇಲ್ಲೇ ಅವ್ರದ್ದು ಮನೆಗಳು, ಮತ್ತು ಪಕ್ಕದಲ್ಲೇ ಯೂನಿವರ್ಸಿಟಿ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ರೋಡ್ ಇರ್ಬೋದು ಇಲ್ಲ ಒಳಗಡೆ ನೋಡ್ಬೋದು ನೀವೆಲ್ಲ ನೋಡಿ, ಫುಲ್ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ, ಎಷ್ಟು ನೀಟಾಗಿ ಗ್ರೀನರಿ ಕೂಡ ಇದೆ, ಮತ್ತು ಎಲ್ಲೂ ಎಲ್ಲೆಲ್ಲೂ ಏನೂ ಕಸ ಅನ್ನೋದೆಲ್ಲ ಏನೂ ಇಲ್ಲ, ಅಲ್ಲಲ್ಲಿ ಅಲ್ಲಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಕಾರ್ ಪಾರ್ಕಿಂಗ್ ಕೂಡ ಆರಾಮಾಗಿ ಜಾಗ ಇದೆ. ಎಂಟ್ರೆನ್ಸ್ ಆಗಿ ಈ ಕಡೆಯಿಂದ ಒಳಗಡೆ ಹೋಗಬೇಕು, ನಮಗೆಲ್ಲ ಅಲೋ ಇಲ್ಲ. ಮಾಂಗ್ಸ್ಗೆ ಅಲ್ಲಿ ಒಳಗಡೆ ಟೆಂಪಲ್ ಪ್ರೇಯರ್ ಆಗಬೇಕಾದ್ರೆ ಮಾತ್ರ ಬಿಡ್ತಾರೆ, ಪ್ರೇಯರ್ ಮಾಡಿ ಅವ್ರು ಊಟ ಎಲ್ಲ ಮಾಡ್ಕೊತಾರೆ, ಊಟ ತಿಂಡಿ ಎಲ್ಲ. ನಮಗೆ ಈ ಕಡೆಯಿಂದ ಸೈಡಿಂದ ಎಂಟ್ರೆನ್ಸ್ ಇದೆಯಂತೆ, ಹೋಗ್ತಾ ಇದ್ದೀವಿ ಒಳಗೀಗ. ಸೊ ಚಪ್ಪಲಿಗಳೆಲ್ಲ ಇಲ್ಲೇ ಬಿಟ್ಬಿಟ್ಟು ಅದು ಎಂಟ್ರೆನ್ಸು. ಸೈಲೆನ್ಸ್ ಪ್ಲೀಸ್ ಅಂತ ಇದೆ, ಜಾಸ್ತಿ ಮಾತಾಡ್ತೀನಿ ಏನೋ ಗೊತ್ತಿಲ್ಲ. ಸೊ ವಿಡಿಯೋ ಅಂತೂ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿರೋರ್ದೆಲ್ಲ ಬಟ್ಟೆ ಸೇಮ್ ಇದೆ ಥರನೇ ಇರುತ್ತೆ. ಇಲ್ಲೊಬ್ರು ಹೋಗ್ತಾ ಇದ್ದಾರೆ. ಇದಿಷ್ಟ ಆಗಿತ್ತು ಒಂದು ಸಣ್ಣ ವಿಡಿಯೋ ಅಂತ ಹೇಳ್ಬೋದು ಟಿಬೆಟನ್ ಕ್ಯಾಂಪ್ದು. ಸೊ ಈ ವಿಡಿಯೋ ನಿಮಗೆ ಯಾವುದೇ ರೀಸನ್ಗೆ ಇಷ್ಟ ಆಗಿದ್ದರೆ ಈಗಲೇ ಹೋಗಿ ಲೈಕ್ ಮಾಡಿ ಚಾನಲ್ಗೆ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಶುಭ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಈ ಥರ ವಿಡಿಯೋಸ್ ಬರ್ತಾನೆ ಇರುತ್ತೆ ನಮ್ಮ ಚಾನಲಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಬಾಯ್.